ಇವ್ರ ಬಗ್ಗೆ ಬರೆದಂಥ ಆರ್ತಿ ಮಜಮ್ದಾರು ಅವರು ಟೆಕ್ಸ್ಟ್ ಬುಕ್ ಆಗಲೇ ಇಲ್ಲ ನಮ್ಮ ದೇಶ ಅಂದರೆ ಏನು ಇದಲ್ಲ ನಮ್ಮ ದೇಶ ಅಂದರೆ ಏನು ಸಾವಿರದ ಒಂಬೈನೂರ ಹತ್ತರಲ್ಲಿ ನಮ್ಮ ದೇಶ ಏನು ಒಂದು ಪುಸ್ತಕನೂ ಓದಿದ ಇದು ಅವಮಾನ ಅಲ್ಲ ವ್ಯವಸ್ಥೆನ ಹೀಗೆ ಮಾಡಿಬಿಟ್ರು ದೆಹಲಿ ಅಂಥ ಕಡೆಗಳಲ್ಲಿ ದೆಹಲಿಯ ಪ್ರೈಮ್ ಪ್ಲೇಸ್ಗಳು ಆ ಪ್ರೈಮ್ ಪ್ಲೇಸ್ಗಳಲ್ಲಿ ಸ್ಮಾರಕ ನಿರ್ಮಾಣ ಮಾಡಬೇಕಾದ್ರೆ ಒಂದು ಕುಟುಂಬದಿಂದ ಹೊರಗಡೆ ಸ್ಮಾರಕ ನಿರ್ಮಾಣ ಮಾಡಕ್ಕೆ ಸಾಧ್ಯವೇ ಇಲ್ಲ ಅದು ಬದಲಾವಣೆ ಆಗೋಕ್ಕೆ ಎರಡು ಸಾವಿರದ ಹದಿನಾಲ್ಕು ಬರಬೇಕಾಯಿತು ಮೈ ಆಜಾದ್ ಹೂ ಮೈ ಆಜಾದ್ ಹೀರ ಹೂಂಗ ಏಳನೇ ವಯಸ್ಸಿನಲ್ಲಿ ಪ್ರತಿಜ್ಞೆ ಮಾಡ್ತಾನೆ ಹುಡುಗ ಇವತ್ತು ನಾನು ಸಿಕ್ಕಾಕೊಂಡಿದ್ದೀನಿ ಬ್ರಿಟಿಷರಿಗೆ ಆದರೆ ಇನ್ನು ಜೀವನದಲ್ಲಿ ನಾನು ಬದುಕಿರೋವರೆಗೂ ಬ್ರಿಟಿಷರಿಗೆ ತಿಕ್ಕಾಕೊಳ್ಳೋದಿಲ್ಲ ಅಂತ ಹೇಳಿ ಇದರಲ್ಲಿರೋ ಬಹುತೇಕರಿಗೆ ಬಗ್ಗೆ ಈ ದೇಶದ ನಂಬರ್ ಒನ್ ಹಿಸ್ಟಾರಿಯನ್ನು ಇತಿಹಾಸಕಾರರು ಅಂತ ಯೂನಿವರ್ಸಿಟಿಯಲ್ಲಿ ಬೋಧಿಸ್ತಕ್ಕಂಥ ರೋಮಿಲಾ ತಾಪರು ಇದರಲ್ಲಿರೋ ಭಾಳ ಜನರ ಬಗ್ಗೆ ಒಂದು ವಾಕ್ಯ ಬರೀಲಿಲ್ಲ ಆ ಮಹಿಳೆ ತನ್ನ ಎಂಬತ್ತೇಳು ಎಂಬತ್ತೆಂಟು ವರ್ಷದ ಜೀವನದಲ್ಲಿ ಒಂದು ವಾಕ್ಯ ಬರೀಲಿಲ್ಲ ನಂಬರ್ ಒನ್ ಇತಿಹಾಸ ಯಾಕೆ ನಂಬರ್ ಎರಡು ಬಿಪಿನ್ ಚಂದ್ರ ಅವರು ಇದು ಯಾರ ಬಗ್ಗೆನೂ ಬರೀಲಿಲ್ಲ ಇವ್ರ ಬಗ್ಗೆ ಬರೆದ ಆರ್ತಿ ಮಜುಮ್ದಾರು ಟೆಕ್ಸ್ಟ್ ಬುಕ್ ಯಾವತ್ತೂ ಆಗಲೇ ಇಲ್ಲ ಇವ್ರ ಬಗ್ಗೆ ಬರೆದಂಥ ಆರ್ತಿ ಮಜುಮ್ದಾರು ಅವರು ಟೆಕ್ಸ್ಟ್ ಬುಕ್ ಆಗಲೇ ಇಲ್ಲ ನಮ್ಮ ದೇಶ ಅಂದರೆ ಏನು ಇದಲ್ಲ ನಮ್ಮ ದೇಶ ಅಂದರೆ ಏನು ಸಾವಿರದ ಒಂಬೈನೂರ ಹತ್ತರಲ್ಲಿ ನಮ್ಮ ದೇಶ ಏನು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಮ್ಮ ದೇಶ ಏನು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಮ್ಮ ದೇಶ ಏನು ಬ್ರಿಟಿಷರು ಈ ದೇಶವನ್ನು ಹೇಗೆ ಕೊಳ್ಳೆ ಹೊಡೆದ್ರು ಅಂತ ಎಳೆ ಎಳೆಯಾಗಿ ಬರೆದಿಟ್ಟಂಥ ಧರ್ಮಪಾಲು ಇಲ್ಲಿರೋ ತೊಂಬತ್ತು ಎಕಡಾದಷ್ಟು ಜನ ಒಂದು ಪುಸ್ತಕನೂ ಧರ್ಮಪಾಲ್ ಓದಿರ್ಲಿಕ್ಕಿಲ್ಲ ನಾನು ಒಂದು ಪುಸ್ತಕನೂ ಓದಿರ್ಲಿಲ್ಲ ಇದು ಅವಮಾನ ಅಲ್ಲ ವ್ಯವಸ್ಥೆನ ಹೀಗೆ ಮಾಡಿಬಿಟ್ರು ಸ್ವಾತಂತ್ರ್ಯದ ಎಪ್ಪತ್ತೈದು ವರ್ಷದ ಸಂದರ್ಭದಲ್ಲಿ ಯಾರ ಬಗ್ಗೆ ನಾಲ್ಕಾಣಿಯಷ್ಟು ಅವಮಾನ ಮಾಡೋಕ್ಕೆ ಇಷ್ಟ ಇಲ್ಲದೆ ಅಥವಾ ಅವ್ರ ಬಗ್ಗೆ ಯಾವುದೇ ಅವಧಾರಣೆ ಇಲ್ಲದೆ ಅವ್ರ ಬಗ್ಗೆ ಯಾವುದೇ ಅಶ್ರದ್ಧೆ ಇಲ್ಲದೆ ನಾನು ಹೇಳ್ತೀನಿ ಒಂದು ವ್ಯವಸ್ಥೆ ಕಾರಣಕ್ಕೆ ಒಬ್ಬ ವ್ಯಕ್ತಿ ಕಾರಣಕ್ಕೆ ಒಂದು ಚಳುವಳಿ ಕಾರಣಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಹೇಳಿದ್ರೆ ಇದು ಉಳಿದವ್ರಿಗೆಲ್ಲರಿಗೂ ಮಾಡೋ ಅಪಮಾನ ಉಳಿದವರೆಲ್ಲರಿಗೂ ಮಾಡೋ ಅಪಮಾನ ಅವರೆಲ್ಲರೂ ಪಾಲ್ಗೊಂಡಿದ್ದರು ಅವರೆಲ್ಲರೂ ಬಲಿದಾನ ಮಾಡಿದ್ರು ಆ ಎಲ್ಲ ಹೋರಾಟ ಕಾರಣ ಕಾರಣಕ್ಕೂ ಸ್ವಾತಂತ್ರ್ಯ ಸಿಕ್ತು ಅಂತ ಕೇಳಿದ್ರೆ ಇವ್ರಿಗೆ ಅವಮಾನ ಅಲ್ಲ ಇವ್ರಿಗೆ ಅವಮಾನ ಅಲ್ಲ ನಾನು ಇಲ್ಲಿಂದ ಹೇಳಿದ್ರೆ ನಾಳೆ ಹೆಡ್ಲೈನ್ಸ್ ಆಗುತ್ತೆ ಆದರೂ ಹೇಳ್ತೀನಿ ಯಾಕಂದರೆ ಒಂದು ನ್ಯಾಯ ಕೊಡಬೇಕು ನಾನು ಗಾಂಧೀಜಿಯವರು ಒಬ್ಬರೇ ಒಬ್ಬರೇ ಕಾರಣಕ್ಕೆ ಸ್ವಾತಂತ್ರ್ಯ ಸಿಕ್ತು ಅಂತ ಬೆಂಬಿಸ್ತಾರ ಅನ್ಸಲಿ ಇದು ಉಳಿದೆಲ್ಲರ ಬಲಿದಾನಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅವರೆಲ್ಲರನ್ನೂ ಸ್ಮರಿಸ್ಕೊಂಡ್ರೆ ಗಾಂಧೀಜಿಗೆ ಅವಮಾನ ಮಾಡ್ದಂಗೆ ಆಗೋದಿಲ್ಲ ಅವರೆಲ್ಲರನ್ನೂ ಸ್ಮರಿಸ್ಕೊಂಡು ಕೂಡಲೇ ಬಿ ಜೆ ಪಿ ಸಂಘಟನಾ ಸನ್ಮಾನ್ಯ ಸಂತೋಷ್ ಅವರು ಗಾಂಧಿ ಬಗ್ಗೆ ಹೇಳಿದ್ರು ಅಂತ ಹೇಳ್ತಾರೆ ನಯಾ ಪೈಸೆ ಎಷ್ಟು ಗೌರವ ಇಲ್ಲ ನಮಗೆ ಗಾಂಧಿ ಜಯಂತಿ ದಿನ ಸ್ವಚ್ಛತಾ ಅಭಿಯಾನ ಮಾಡಿದ್ದೀನಿ ಗಾಯಂದಿ ಗಾಂಧಿ ಜಯಂತಿ ದಿನ ನಮ್ಮ ಕಾರ್ಯಕರ್ತರನ್ನು ಕರ್ಕೊಂಡು ಹೋಗಿ ಖಾದಿ ಖರೀದಿಸಿದ್ದೀನಿ ನಾನು ಏಕಾತ್ಮತ ಸ್ತೋತ್ರದಲ್ಲಿ ಯಾವತ್ತು ಹೇಳ್ತೀನಿ ಅವತ್ತೆಲ್ಲ ಗಾಂಧಿ ಸ್ಮರಣೆ ಮಾಡ್ಕೊಳ್ತೀನಿ ಗಾಂಧಿ ಬಗ್ಗೆ ನಮ್ಮ ಬಗ್ಗೆ ನಮಗೆ ಉಪದೇಶ ಮಾಡೋರು ಜೀವನದಲ್ಲಿ ತಿಂಗಳು ಗಟ್ಟಲೆ ವರ್ಷ ವರ್ಷಗಟ್ಟಲೆ ಗಾಂಧಿ ಸ್ಮರಣೆ ಮಾಡ್ತಾಳಲ್ಲ ಆದರೆ ಗಾಂಧೀಜಿಯವರಿಗೆ ಕೀರ್ತಿ ಕೊಡಬೇಕಾದ್ರೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ಮರಣೆ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ಲೇ ಇಲ್ಲ ಎಪ್ಪತ್ತೆಪ್ಪತ್ತು ವರ್ಷದ ಕಾಲ ಎಪ್ಪತ್ತೆಪ್ಪತ್ತು ವರ್ಷದ ಕಾಲ ಒಂದೆರಡು ವರ್ಷ ಅಲ್ಲ ಎಪ್ಪತ್ತೆಪ್ಪತ್ತು ವರ್ಷ ಕಾಲ ಅನ್ನಿಸ್ಲಿಲ್ಲ ದೆಹಲಿ ಅಂಥ ಕಡೆಗಳಲ್ಲಿ ದೆಹಲಿಯ ಪ್ರೈಮ್ ಪ್ಲೇಸ್ಗಳು ಆ ಪ್ರೈಮ್ ಪ್ಲೇಸ್ಗಳಲ್ಲಿ ಸ್ಮಾರಕ ನಿರ್ಮಾಣ ಮಾಡಬೇಕಾದ್ರೆ ಒಂದು ಕುಟುಂಬದಿಂದ ಹೊರಗಡೆ ಸ್ಮಾರಕ ನಿರ್ಮಾಣ ಮಾಡಕ್ಕೆ ಸಾಧ್ಯವೇ ಇಲ್ಲ ಅದು ಬದಲಾವಣೆ ಆಗೋಕ್ಕೆ ಎರಡು ಸಾವಿರದ ಹದಿನಾಲ್ಕು ಬರಬೇಕಾಯಿತು ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕಾಗಿತ್ತು ಅಂತ ನಾನು ರಾಜಕೀಯ ತರೋದಿಲ್ಲ ಎರಡು ಸಾವಿರದ ಹದಿನಾಲ್ಕು ಬರಬೇಕಾಯಿತು ಜಗ ನಮ್ಮ ದೇಶದಲ್ಲಿ ಬೇರೆಯವರು ಪ್ರಧಾನಮಂತ್ರಿ ಆಗಿದ್ದರು ನಿಮ್ಮಷ್ಟು ದೀರ್ಘಕಾಲ ಆಡಳಿತ ನಡೆಸಲಿಲ್ಲ ಅಂದರೆ ಕೂಡ ಎಷ್ಟು ಅವಕಾಶ ಸಿಕ್ತು ಅದರಲ್ಲಿ ದೇವೇಗೌಡರು ನಾಲ್ಕು ಒಳ್ಳೆ ಕೆಲಸ ಮಾಡಿದ್ರು ಗುಲ್ಜಾರಿಲಾಲ್ ನಂದ ಕೂಡ ಎರಡು ಒಳ್ಳೆ ಕೆಲಸ ಮಾಡಿದ್ರು ಮೊರಾರ್ಜಿ ದೇಸಾಯಿ ಒಂದು ಒಳ್ಳೆ ಕೆಲಸ ಮಾಡಿದ್ರು ಐ ಕೆ ಗುಜರಾಲು ಒಂದು ನಾಲ್ಕು ಒಳ್ಳೆ ಕೆಲಸ ಮಾಡಿದ್ರು ಅಂತ ಇದನ್ನು ತೋರ್ಸಕ್ಕೆ ಎರಡು ಸಾವಿರದ ಹದಿನಾಲ್ಕು ಬರಬೇಕಾಯಿತು ಇಲ್ದಿದ್ರೆ ಇವತ್ತು ದೆಲ್ಲಿಗೆ ಹೋಗೋ ಮಕ್ಕಳಿಗೆ ಜವಾಹರ್ಲಾಲ್ ನೆಹರು ಬಿಟ್ಟರೆ ಇನ್ಯಾರು ಪ್ರಧಾನಮಂತ್ರಿನೇ ಅಲ್ಲ ಅಂತ ಅನ್ಸುತ್ತೆ ಹಂಗೆ ಯಾಕೆ ಸ್ವಾಮಿ ಕರಿಪರದೆ ಹೇಳಿದ್ರಿ ಮಧ್ಯಪುಟದ ಮೇಲೆ ನಿಷೇಧ ಹೇರಿದಂಗೆ ರಾಷ್ಟ್ರವಾದಿಗಳಿಗೆ ಇತಿಹಾಸದ ಮುಂದೆ ಈ ಥರ ಯಾಕೆ ಕರಿ ಪರದೆ ಹೇಳಿದ್ರಿ ಅಂತ ಪ್ರಶ್ನೆ ಮಾಡುವಂಥ ಒಂದು ಪ್ರಯತ್ನ ಸ್ವರಾಜ್ಯ ಏಪ್ಪ ನಾವು ಇವ್ರು ಬೇಡ ಅಂತ ಹೇಳಲಿಲ್ಲ ಆದರೆ ಇವ್ರ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ದಯವಿಟ್ಟು ಉಳ್ದವ್ರ ಬಗ್ಗೆ ಹೇಳಿ ಸ್ವರಾಜ್ಯ ನನ್ನ ಜನ್ಮತಿದ್ದ ಹಕ್ಕು ಅಂತ ಅಗ್ರತಿವಾಗಿ ಆಗಿ ಹೇಳಿದಂಥ ಬಾಲ್ಗಂಗಾಧರ ತಿಲಕರ ಬಗ್ಗೆ ಇವತ್ತು ಸ್ವಾತಂತ್ರ್ಯದ ಎಪ್ಪತ್ತೈದನೇ ವರ್ಷದ ಸಂದರ್ಭದಲ್ಲಿ ಮಕ್ಕಳು ಮಾತಾಡಲಾರರು ಅಂತ ನೋವಿನಿಂದ ಹೇಳ್ತೀನಿ ನಾನು ನೀವು ನನಗೆ ರಕ್ತ ಕೊಡಿ ನಾನು ನಿನಗೆ ಸ್ವಾ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಈ ದೇಶದಲ್ಲೊಬ್ಬ ಆ ಸ್ಪರದಲ್ಲೂ ಸ್ವಾತಂತ್ರ್ಯ ಹೋರಾಟಗಾರ ಮಾತಾಡಿದ್ದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ನಾವು ಮನೆಯಲ್ಲಿ ಮೂರು ಫೋಟೋಗ ಅನೇಕ ಕಡೆ ಸೀಮಿತ ಮಾಡ್ದು ಅಥವಾ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಹಾಕೋದಕ್ಕೆ ನಾವು ಸೀಮಿತ ಮಾಡ್ದ ಅಂತಲ್ಲ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಹೇಳಿದ್ದು ಮನುಷ್ಯ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಲಿಕ್ಕೋಸ್ಕರ ಆ ಕಾಲ ಚಾಣಕ್ಯ ನೀತಿ ಶತ್ರುಗಳ ಶತ್ರು ಶತ್ರುವಿನ ಶತ್ರು ನನ್ನ ಮಿತ್ರ ಅಂತೇಳಿ ಜಗತ್ತನ್ನೆಲ್ಲ ಓಡಾಡಿ ಬ್ರಿಟಿಷರ ವಿರುದ್ಧ ಸಂಘರ್ಷಕ್ಕೋಸ್ಕರ ಸೈನ್ಯ ತಯಾರು ಮಾಡಿದಂಥ ವಿಷಯ ಅವರನ್ನು ಬದುಕಿ ಸರ್ತಾನ ಮೈ ಆಜಾದ್ ಹೂ ಮೈ ಆಜಾದ್ ಹೀರ ಹಂಗ ಏಳನೇ ವಯಸ್ಸಿನಲ್ಲಿ ಪ್ರತಿಜ್ಞೆ ಮಾಡ್ತಾನೆ ಹುಡುಗ ಇವತ್ತು ನಾನು ಸಿಕ್ಕಾಕೊಂಡಿದ್ದೀನಿ ಬ್ರಿಟಿಷರಿಗೆ ಆದರೆ ಇನ್ನು ಜೀವನದಲ್ಲಿ ನಾನು ಬದುಕಿರೋವರೆಗೂ ಬ್ರಿಟಿಷರಿಗೆ ಸಿಕ್ಕಾಕೊಳ್ಳೋದಿಲ್ಲ ಅಂತ ಹೇಳಿ ತನ್ನ ಇಪ್ಪತ್ತ್ ಮೂರನೇ ಬ್ರಿಟಿಷರಿಗೆ ಸಿಕ್ಕಾಕೊಳ್ಳೋ ಅಂಥ ಸಂದರ್ಭದಲ್ಲಿ ತನ್ನ ಪ್ರತಿಜ್ಞೆಯನ್ನು ನೆನಪು ಮಾಡಿಕೊಂಡು ತನ್ನದೇ ಪಿಸ್ತೂಲ್ ಬಮ್ತುಲ್ ಬುಕಾರದಿಂದ ತನ್ನ ಹಣೆಗೆ ಗುಂಡಿಟ್ಕೊಂಡು ತನ್ನನ್ನು ತಾನು ಸಮರ್ಪಣೆ ಮಾಡ್ಕೊಳ್ತಾನೆ ಚಂದ್ರಶೇಖರ ರಾಜ ಅವನನ್ನೊಂದು ಪಾರ್ಕಿಗೆ ಸೀಮಿತ ಮಾಡಿದ್ದೀವಿ